ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮಾದರಿ ಪೋಷಕರನ್ನಾಗಿ ಮಾಡಲು ಶಿರಾ ನಗರದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಪೋಷಕರಿಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 3/8/2019 ಶಿರಾ ನಗರದ ಮಂಚುಶ್ರೀ ಕನ್ವೆನ್ಷನ್ ಹಾಲ್ನಲ್ಲಿ ವರ್ಧಮಾನ್ ಪಬ್ಲಿಕ್ ಶಾಲೆ ವತಿಯಿಂದ ಮಾದರಿ ಪೋಷಕರನ್ನಾಗಿ ಮಾಡಲು ಪೋಷಕರಿಗಾಗಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಟೇಕ್ಆಫ್ ಸಂಸ್ಥೆಯ ಸಿಇಒ ಅಭಯ್ ಬಹದ್ದೂರ್ ಸಕ್ಸೇನಾ ಹಾಗೂ ತುಕೇಶ್ ರಂಜನ್ ರವರಿಂದ ಪೋಷಕರಿಗೆ 21ನೇ ಶತಮಾನದ ಕಲಿಕೆಯ ಬಗ್ಗೆ ತಿಳುವಳಿಕೆ, ಮಕ್ಕಳನ್ನು ಮೊಬೈಲ್ ಸಂಸ್ಕೃತಿಗೆ ದಾಸರನ್ನಾಗಿ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು, ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ನೀಡಿ ಜಂಕ್ ಫುಡ್ನಿಂದ ದೂರವಿಡುವ ಬಗ್ಗೆ ಮತ್ತು ಮಕ್ಕಳ ಹೈಕ್ಯೂ ಲೆವೆಲ್ ವೃದ್ಧಿಸಲು ಪೋಷಕರು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರವಾಗಿ ಕಾರ್ಯಾಗಾರದಲ್ಲಿ ತಿಳಿಸಿದರು. I'll show, okay, so can you see all of this picture on the screen? All of you can see it, right? And can you read also? Cool, okay. ಪೋಷಕರಾದ ಪೊಲೀಸ್ ಇಲಾಖೆಯ ಭಾರತೀಯವರನ್ನು ಕಾರ್ಯಾಗಾರದಲ್ಲಿ ಅತಿಥಿಗಳನ್ನಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಸ್ ಕಪಿಲ್ ದೇವ್, ಮುಖ್ಯ ಶಿಕ್ಷಕರಾದ ಶುಭಾಷಿಣಿ, ಪಿಆರ್ಒ ಭಾಗ್ಯಶ್ರೀ, ದಿವ್ಯಾ, ಸಂಗೀತಾ, ಜ್ಯೋತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶಾಲೆಯ ಸಂಸ್ಥಾಪಕ ಚೇರ್ಮನ್ ಸಂಜಯ್ ಎಸ್ ಗೌಡ ಮಾತನಾಡಿ, ಎಸ್ಕೆ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನಿಂದ ಜನವರಿ 7, 2019 ಈ ಶಾಲೆ ಪ್ರಾರಂಭವಾಯಿತು. 2019-20 ಶೈಕ್ಷಣಿಕ ವರ್ಷದಿಂದ ತರಗತಿಗಳು ನಡೆಯುತ್ತಿವೆ. ಶಿರಾದಲ್ಲೇ ಅತ್ಯಾಧುನಿಕ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಡಿಮೆ ಶುಲ್ಕದೊಂದಿಗೆ ನೀಡುತ್ತಿದ್ದೇವೆ. ಮೊದಲ ಬಾರಿಗೆ ಸ್ಮಾರ್ಟ್ ಐಡೆಂಟಿ ಕಾರ್ಡ್ ಹಾಗೂ ಇನ್ಶೂರೆನ್ಸ್ ಅನ್ನು ಮಕ್ಕಳಿಗೆ ಉಚಿತವಾಗಿ ನೀಡಲಾಗಿದೆ ಎಂದು ತಿಳಿಸಿದರು. ಸರ್, ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ವರ್ಧಮಾನ್ ಅಂತ ಹೆಸರಿಡೋಕೆ ಏನು ಸ್ಫೂರ್ತಿ ಮತ್ತು ನಿಮ್ದು ಏಮ್ಸ್ ಏನಿದೆ? ಸರ್, ವರ್ಧಮಾನ್ ಅಂತ ಅಂದರೆ ಒಂದು ಸಂಸ್ಕೃತಲ್ಲಿ ಫ್ಯೂಚರ್ ಅಂತ. ಸೊ ನಮ್ಮ ಒಂದು ಇಂಟೆನ್ಷನ್ ಬಂದು ಈ ಒಂದು ಸ್ಕೂಲ್ ಓಪನ್ ಮಾಡಿರೋ ಉದ್ದೇಶ ಅಂತ ಅಂದರೆ ಒಂದು ಸಿರಾ ಒಂದು ಜನಕ್ಕೆ ಒಂದು ಒಳ್ಳೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ. ಸೊ ಇಷ್ಟು ದಿನ ಯಾವ ರೀತಿ ಶಿಕ್ಷಣ ಕೊಡ್ತಾ ಇತ್ತು, ಬಟ್ ಈಗಿನ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಬೇಕು ಅನ್ನೋದು ತುಂಬ ವ್ಯತ್ಯಾಸ ಇದೆ. ಯಾಕೆಂತಂದರೆ ಈಗಿನ 21ನೇ ಶತಮಾನದ ಒಂದು ಸ್ಕಿಲ್ಸ್ ಏನಿದೆ, ಆ ಒಂದು ಸ್ಕಿಲ್ಸು ತುಂಬ ಲ್ಯಾಕ್ ಇದೆ ನಮ್ಮ ಮಕ್ಕಳಲ್ಲಿ. ಸೊ ಈಗಿನ ಮಕ್ಕಳು ನೀವೇ ನೋಡಿದ್ದೀರಾ ಎಷ್ಟು ಫಾಸ್ಟ್ ಇದ್ದಾರೆ, ತುಂಬ ಫಾಸ್ಟ್ ಇದೆ. ಅಂಥ ಮಕ್ಕಳಿಗೆ ಈಗಿರುವಂಥ ಶಿಕ್ಷಣ ಕೊಟ್ಟರೆ ಅವ್ರ ಮುಂದಕ್ಕೆ ಒಳ್ಳೆ ಲೀಡ್ರಾಗಿ ಬೆಳೀತಾರೆ ಅಂತ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ವರ್ಧಮಾನ್ ಸ್ಕೂಲ್ನ ಕ್ರಿಯೇಟಿಂಗ್ ಲೀಡರ್ಸ್ ಅಂತ ಒಂದು ಟ್ಯಾಗ್ಲೈನ್ ಮುಖಾಂತರ ನಾವು ಈ ಒಂದು ಶಾಲೆನ 2019 ಜನವರಿ 7ನೇ ತಾರೀಕು ಪ್ರಾರಂಭ ಮಾಡಿದ್ದು. ಇಲ್ಲಿಯವರೆಗೂ ನಮಗೆ ಉತ್ತಮ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಅಡ್ಮಿಷನ್ಸ್ ಆಗಿದೆ ನಮ್ಮ ಸ್ಕೂಲ್ನಲ್ಲಿ. ಮುಂದಕ್ಕೂ ಇದೇ ರೀತಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶಿರಾ ಜನಕ್ಕೆ. ಮತ್ತು ಕಲಿಕಾ ಆಧಾರಿತ ಶಿಕ್ಷಣ ಅಂತ ಏನು ಕರೀತಾರೆ, ಒಂದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಏನು ಕರಿತೀವಿ, ಅದನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ನಾವು ಆಕ್ಟಿವಿಟಿ ಮುಖಾಂತರ ಮಕ್ಕಳನ್ನು ರೀಚ್ ಆಗ್ತಾ ಇದ್ದೀವಿ. ಸೊ ಇದು ಮಾಡೋದ್ರಿಂದ ಮುಂದೆ ಎಷ್ಟೇ ವರ್ಷಗಳಾದರೂ ಮಕ್ಕಳು ಏನೇ ಕಲಿತರೂ ಅದನ್ನು ಅವರ ಮರೆಯೋದಿಲ್ಲ. ಸೊ ಆ ಒಂದು ಉದ್ದೇಶ ಹುಡುಕೊಂಡು ನಾವು ಈ ಒಂದು ಶಿಕ್ಷಣವನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕೆ ತಕ್ಕಂಥ ನುರಿತವಾದಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಸೊ ಒಂದು ವೆಲ್ ಟ್ರೈನ್ಡ್ ಅಂತ ಇದ್ದಾರೆ. ಮತ್ತು ಪ್ರಪ್ರಥಮವಾಗಿ ಶಿರಾದಲ್ಲಿ ನೆಕ್ಸ್ಟ್ ಎಜುಕೇಷನ್ ಅಂತ ಕರಿಕ್ಯುಲಮ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಕರಿಕ್ಯುಲಮಿಂದ ಮಕ್ಕಳು ಕಂಪ್ಲೀಟ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗಿಂದ ಕಲಿಯೋದು ಅಲ್ಲದೇನೆ, ಒಂದು ಕಲರ್ ಐಡೆಂಟಿಫಿಕೇಷನ್ಸ್ ಆಗಲಿ ಮತ್ತು ಒಂದು ಫೀಲ್ಡ್ ವಿಸಿಟ್ಸ್ ಆಗಲಿ, ಪ್ರತಿಯೊಂದು ನಾವು ನಮ್ಮ ಶಾಲೆಯಲ್ಲಿ ಒಂದು ಕಂಪ್ಲೀಟ್ ಅಕಾಡೆಮಿಕ್ ಇಯರ್ ಪ್ಲ್ಯಾನ್ ಆಗಿ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮಕ್ಕಳು ಇಲ್ಲಿ ಶಿರಾದಲ್ಲಿ ಏನು 3 ಸೂಪರ್ ಮಾರ್ಕೆಟ್ ಇದೆ ಅಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂತ ಏನು ಕರೀತಾರೆ, ಆ ವಹಿವಾಟನ್ನು ನೋಡ್ಕೊಂಡು ಬಂದಿದ್ದಾರೆ. ಯಾವ ರೀತಿ ಒಂದು ಸೇಲ್ ಆಗುತ್ತೆ, ಯಾವ ರೀತಿ ಮಕ್ಕಳು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನೋಡಿದ್ದಾರೆ, ಮತ್ತು ಏನೇನೆಲ್ಲ ಸಿಗುತ್ತೆ ಅಲ್ಲಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿ ಮುಂದಕ್ಕೆ ತುಂಬ ಒಳ್ಳೆ 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 ಪ್ರೋಗ್ರಾಮ್ಸ್ಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದಕ್ಕೆ ತಕ್ಕಂಥ ಒಂದು ಒಳ್ಳೆ ರೆಸ್ಪಾನ್ಸ್ ನಮಗೆ ಪೋಷಕರಿಂದ ಸಿಕ್ಕಿದೆ, ಒಳ್ಳೆ ಅಡ್ಮಿಷನ್ ಸಹ ಆಗಿದೆ. ಮುಂದಕ್ಕೂ ಇದೇ ರೀತಿಯಾಗಿ ಪೋಷಕರ ಕಡೆಯಿಂದ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಮುಂದಿನ ವರ್ಷದಿಂದ ನಾವು 1ನೇ ತರಗತಿಯಿಂದ ಪ್ರಾರಂಭ ಮಾಡಲು ಯೋಚಿಸಿದ್ದೇವೆ. ಅದಕ್ಕೆ ತಕ್ಕಂಥ ಎಲ್ಲ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಕ್ಕಂಥ ಒಂದು ಒಳ್ಳೆ ಹೊಸ ಕ್ಯಾಂಪಸ್ನ ನಾವು ರೆಡಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಒಂದು ಒಳ್ಳೆ CBSE ಇಂಟರ್ನ್ಯಾಷನಲ್ ಕ್ಯಾಂಪಸ್ ಮಾಡೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ತಕ್ಕಂಥ ಎಲ್ಲ ಪ್ರಿಪ್ರೇಷನ್ಸ್ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೇವೆ. ಬರೋ ಮುಂದಿನ ವರ್ಷದಿಂದ ನಾವು ಆದಷ್ಟು ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 1ನೇ ತರಗತಿಯಿಂದ ನಮ್ಮಲ್ಲಿ ಏನು ಓದ್ತಾ ಇದ್ದಾರೆ LKG UKG ಮಕ್ಕಳು ಅವರಿಗೆ ಒಂದು ಅದೇ ಕಂಟಿನ್ಯೂಟಿನ ಕೊಡಬೇಕು ಅನ್ನೋ ಯೋಜನೆ ನಾವು ಹಾಕ್ಕೊಂಡಿದ್ದೇವೆ.
ಸರ್, ನೀವು ಎಷ್ಟು ರೀಚ್ ಆಗಿದೆ ನಿಮ್ಮ ಪ್ರಕಾರ? ಸರ್, ನಾವು ಇದು ಮೊದಲನೇ ವರ್ಷ ಆಗಿರೋದ್ರಿಂದ ನಾವೊಂದು 20 ಒಂದು 30 ಗುರಿಯನ್ನು ಇಟ್ಕೊಂಡಿದ್ವಿ, ಬಟ್ ಅದು ಡಬಲ್ ಆಗಿದೆ. ಡಬಲ್ ಆಗಿದೆ. 100% 101% ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇವೆ. ಯಾಕೆಂತಂದರೆ ನಾವು ಇದೊಂದು ನಾವು ಈ ರೀತಿಯಾಗಿ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಅದರಲ್ಲೂ ನರ್ಸರಿ ಕ್ಲಾಸಸ್ ಕಮೆನ್ಸ್ ಮಾಡಿದಾಗ ಎಲ್ ಕೆ ಜಿ ಯು ಕೆ ಜಿಗೆ ಅಡ್ಮಿಷನ್ ಸಿಗೋದು ತುಂಬ ಕಡಿಮೆ. ಸೊ ಬಟ್ ಇಲ್ಲೇನಾಗಿದೆ, ನಮಗೆ ಎಲ್ ಕೆ ಜಿಗೂ ಅಡ್ಮಿಷನ್ ಸಿಕ್ಕಿದೆ, ಯು ಕೆ ಜಿಗೂ ಅಡ್ಮಿಷನ್ ಸಿಕ್ಕಿದೆ. ಜನ ಒಂದು ಒಂದು ಭರವಸೆ ಇಟ್ಟು ನಮ್ಮ ಶಾಲೆಗೆ ಏನು ಸೇರಿಸಿದ್ದಾರೆ, ನಮ್ಮ ಮಕ್ಕಳು ಒಂದು ಉತ್ತಮ ಎಜುಕೇಷನ್ ಸಿಗುತ್ತೆ, ಇಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ಏನು ಅಂದ್ಕೊಂಡಿದ್ದಾರೆ, ಅದನ್ನು ನಾವು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದೇವೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಇವತ್ತು ನಾವು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ವಿ ಇಲ್ಲಿ, ಲೆಟ್ಸ್ ಬಿಕಮ್ ಎ ಐಡಿಯಲ್ ಪೇರೆಂಟ್ಸ್ ಅಂತ ಈ ಒಂದು ವರ್ಕ್ಶಾಪ್ ಬಂದು ಅದಕ್ಕೆ ತಕ್ಕಂತೆ ನಾವು ನಮ್ಮ ಗೆಸ್ಟ್ಗಳನ್ನ ಕರೆಸಿದ್ವಿ. ಒಂದೇ ಮುಂದೆ ಪೋಷಕರು ಯಾವ ರೀತಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋದನ್ನು ಅವರು ಯೋಜನೆ ಹಾಕ್ಕೊಂಡಿದ್ರು. ಅದಕ್ಕೆ ತಕ್ಕಂಥ ಒಂದು ಒಳ್ಳೆ ಸಲಹೆ ಸೂಚನೆಗಳನ್ನು ನಮ್ಮ ಒಂದು ಗೆಸ್ಟ್ಗಳು ಬಂದು ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಿಂದ. ಸೊ ಅವ್ರಿಗೂ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಇದೇ ರೀತಿಯಾಗಿ ಮುಂದೆ ಒಂದೊಂದು ತಿಂಗಳಲ್ಲೂ ಒಂದೊಂದು ಪ್ರೋಗ್ರಾಮ್ಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಸ್ಕೂಲಲ್ಲೂ ಅದಕ್ಕೆ ತಕ್ಕಂಥ ಅಕಾಡೆಮಿಕ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ತಕ್ಕಂಥ ನಮ್ಮ ಹತ್ರ ಟೀಚರ್ಸ್ ಇರೋದ್ರಿಂದ ಅವ್ರ ಕಡೆಯಿಂದ ನಮಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಮತ್ತು ಒಂದೊಳ್ಳೆ ಕ್ಲೀನ್ ಆ್ಯಂಡ್ ಹೈಜಿನ್ ಎನ್ವಿರಾನ್ಮೆಂಟ್ನ ನಾವು ಶಾಲೆಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಂದರಲ್ಲೂ ಒಂದು ಕ್ಲೀನ್ಲಿನೆಸ್, ಒಂದು ಡಿಸಿಪ್ಲಿನ್ ಅನ್ನೋದನ್ನು ಮಕ್ಕಳಿಗೆ ನಾವು ತೋರಿಸ್ಕೊಡ್ತಾ ಇದ್ದೇವೆ. ಅದಕ್ಕೆ ತಕ್ಕಂಥ ಪೇರೆಂಟ್ಸ್ಗಳು ನಮ್ಮಲ್ಲಿ ಅವ್ರಿಗೂ ಒಂದು ಒಳ್ಳೆ ಫೀಡ್ಬ್ಯಾಕ್ಸ್ನ ಕೊಡ್ತಾ ಇದ್ದಾರೆ. ಮತ್ತು ಅವ್ರದ್ದು ಯಾವುದೇ ಒಂದು ಒಳ್ಳೆ ಫೀಡ್ಬ್ಯಾಕ್ ಇರಲಿ, ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇರಲಿ, ಪಾಸಿಟಿವ್ ಫೀಡ್ಬ್ಯಾಕ್ ಇರಲಿ, ಎರಡೂ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ತಕ್ಕಂತೆ ನಾವು ಚೇಂಜಸ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಪೇರೆಂಟ್ಸ್ಗಳಿಗೂ ಒಳ್ಳೆ ಏನೋ ಪ್ರಾಮಿನೆನ್ಸ್ನ ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಏನೇನು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್? ಈಗ ಪ್ರೆಸೆಂಟ್ ಒಂದು ಏಮ್ಸ್ ಇಟ್ಕೊಂಡಿದ್ದೀರ, ಆ ಥರ ಮಾಡಿದ್ರೆ ಹೌದು. ನೆಕ್ಸ್ಟ್ ಅದರಲ್ಲಿ ಏನು ಫರ್ದರ್ ಇಂಪ್ಲಿಮೆಂಟ್ಸ್ ಏನು ಮಾಡಬೇಕಂತ? ಸರ್, ಫರ್ದರ್ ಇಂಪ್ಲಿಮೆಂಟ್ಸ್ ಅಂತ ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು, ಅದನ್ನು ಕನ್ಸಿಸ್ಟೆನ್ಸಿ ಇರಬೇಕು ಕ್ವಾಲಿಟಿ ಎಜುಕೇಷನಲ್ಲಿ. ಏನು ಅಂತಂದರೆ ಇದು ಮೊದಲನೇ ವರ್ಷ, ಈಗ ಈ ವರ್ಷ ಕ್ವಾಲಿಟಿ ಎಜುಕೇಷನ್ ಕೊಟ್ಬಿಟ್ಟು ಅಡ್ಮಿಷನ್ ಜಾಸ್ತಿ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಅದನ್ನು ಡ್ರಾಪ್ ಮಾಡೋದು ಅಂತಲ್ಲ, ಅದನ್ನು ಕಂಟಿನ್ಯೂಟಿ ಕೊಡೋದು ಇದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ. ಸೊ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ಮುಂದಿನ ದಿನಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆಯಲ್ಲ, ಅದು ತುಂಬ ಚಾಲೆಂಜಿಂಗು. ಅದನ್ನು ನಾವು ನಿಮ್ಮ ಹತ್ರ ಹೇಳೋದಕ್ಕೆ ಬಯಸ್ತೀನಿ, ಅದನ್ನು ನಾವು ಕಂಟಿನ್ಯೂಟಿ ಮಾಡ್ತೀವಿ. ಸೊ ಪ್ರತಿಯೊಂದರಲ್ಲೂ ನಾವು ಕಂಟಿನ್ಯೂಟಿ ಮಾಡ್ತೀವಿ. ನಮ್ಮಲ್ಲಿ ಒಂದು ಒಳ್ಳೆ ಪ್ರಜೆನ ಕೊಡಬೇಕು, ಒಳ್ಳೆ ಒಳ್ಳೆ ಮಗುನ ಒಳ್ಳೆ ಪ್ರಜೆಯಾಗಿ ಮಾಡಬೇಕು, ಈ ಒಂದು ಸೊಸೈಟಿಗೆ ಒಂದು ಒಳ್ಳೆ ಲೀಡರ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಮ್ಮ ಉದ್ದೇಶ, ಅದನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಈಗ ಕ್ಯಾಂಪಸ್ಗೆ ಏನಾದರೂ ಜಾಗ ಎಲ್ಲ ತೊಗೊಂಡಿದ್ರೆ ಕನ್ಸ್ಟ್ರಕ್ಷನ್? ಜಾಗ ತೊಗೊಂಡಿದ್ದೀವಿ ಸರ್, ನೋಡಿದ್ದೀವಿ, ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟೇಜ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಪ್ರಾಬಬಲಿ ಈ ಒಂದು ಏನಂದ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅದೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಅದೇ ರೀತಿ ಭಯ ಇದೆ ಈ ಫೋನ್ಸು, ಈ ಫೋನಿಗೆ ಸ್ಟ್ರಾಂಗ್ ಆಗಿದೆ, ಅವ್ರ ಫ್ಯೂಚರ್ಲಿ 10th ಪಿ ಯು ಸಿ ಅವಾಗ ಹೋದ್ರೆ ಅವ್ರು ಸ್ಟ್ರಗಲ್ ಆಗಲ್ಲ, ಎಲ್ಲೇ ಸ್ಟ್ರಗಲ್ ಆಗಲ್ಲ, ಈಸಿಯಾಗಿ ಅವ್ರು ಪಾಸ್ ಮಾಡ್ತಾರೆ. ನಾವು ಮೇನ್ ಬೇಸಿಕ್ ಇದ್ದರೆ ಏನು ಬೇಕಾದ್ರೂ ಆನ್ ಇದ್ದರೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ತುಂಬ ಖುಷಿ ಆಗಿದೆ, ಪೇರೆಂಟ್ಸ್ ಕಡೆಯಿಂದ ಅದೇ ರೀತಿ ಸಪೋರ್ಟ್ ಸಿಗ್ತಾ ಇದೆ. ಸೊ ಈ ಥರ ಮಾಡಿ ಸೊ ಅದೇನೇ ಫೀಡ್ಬ್ಯಾಕ್ ಇದ್ದರೂ ತಗೊಳ್ತಾ ಇದ್ದೀವಿ, ಅದು ಪಾಸಿಟಿವ್ ನೆಗೆಟಿವ್ ಆಗಲಿ, ನಾವು ಪಾಸಿಟಿವ್ ಮಾಡ್ತೀವಿ. ಬೇಸ್ಗಳಲ್ಲಿ ಏನೇನು ತಪ್ಪಾಗ್ತೀವಿ ನಮ್ಮ ಸ್ಕೂಲಲ್ಲಿ ಆಗೋದಿಲ್ಲ, ಯಾಕಂದರೆ ಅವ್ರ ಮಕ್ಳ ಬಗ್ಗೆ ಯೋಚಿಸೋ ನಾವು ನಮ್ಮ ಮಕ್ಳ ಥರನೇ ಯೋಚಿಸ್ತೀವಿ. ಸೊ ಅದೇ ನಿಟ್ಟಿನಲ್ಲಿ ಅದು ಪಾಸಿಟಿವ್ ಆಗ್ತದೆ, ಫೀಡ್ಬ್ಯಾಕ್ಸ್ ಇಲ್ಲ. ಸೊ ಏನೇನು ಬೇಕು ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ, ಮಕ್ಳು ಏನೇನು ಬೇಕು. ಹಂಗಾಗಿ ನಾವು ಹೋಗಿ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಇದೆಲ್ಲ ಏನೇನು ತಗೊಂಡೋಗಬೇಕು, ಹೊರಗಡೆ ಬರೀ 4 ಮಧ್ಯೆ ಹೋಗ್ಬೇಕು, ಹೊರಗಡೆ ನಾವು ಹೋಗ್ಬೇಕು, ಹೊರಗಡೆ ನೋಡಬೇಕು ಜಿಲ್ಲೆ ಯಾವ ಥರ ಇದೆ ಹಿಂಗೆ ಅಂತ ಎಲ್ಲ ಕೂಡ ಸ್ವೀಟ್ ಡೆಕೆಂಟ್ ತಿನ್ನೋಕ್ಕೆ ಕಾನ್ಸೆಪ್ಟ್ ಬರುತ್ತೆ. ಸೊ ಆ ಥರ ಓದೋದು ಬರೀ ಓರಲ್ಲ ಓದೋದ್ರೆ ಗೊತ್ತಾಗಲ್ಲ, ಅದನ್ನು ಮುಟ್ಟಿ ಅದನ್ನ ನೋಡಿ ಮೈ ಸ್ಪರ್ಶ ಮಾಡಿದ್ರೆ ಇನ್ನೂ ಚೆನ್ನಾಗಿ ಓದೋದು ಮೈಂಡಲ್ಲಿ. ಸೊ ಆ ನಿಟ್ಟಿನಲ್ಲಿ ಫೋನಿಗೆ ಪ್ರೊಟೆಕ್ಟ್ ಆಗ್ತದೆ, ತುಂಬ ಯೂಸ್ಫುಲ್ ಆಗ್ತದೆ, ಮಕ್ಕಳು ಕಲಿತದೆ, ಇಂಪ್ರೂವ್ ಆಗ್ತದೆ. ಖಂಡಿತವಾಗಲು ಒಂದು ಒಳ್ಳೆ ಪ್ರಜಾಗಳಲ್ಲಿ ಮಾಡಬೇಕು ಅಂತ ನಮಗೂ ಆಗ್ತದೆ. ನಾವು ಯಾವ ಥರ ಓದಿ ನಾವು ಈ ಮಕ್ಕಳು ಅದೇ ರೀತಿ ನಮ್ಮ ಸಿರಾ ಮಕ್ಕಳು ಯಾರೇ ಬಂದರು ಯಾರೇ ಮಾಡ್ತಾರೆ ಅವ್ರು ನಮ್ಗೆ ಬಾಲಾಜಿ ಅಂತೇಳಿ, ನನ್ನ ಹೆಸರು ಬಾಲಾಜಿ. ನನ್ನ ಪಾಪು ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಓದ್ತಾ ಇದೆ. ವರ್ಧಮಾನ ಪಬ್ಲಿಕ್ ಸ್ಕೂಲ್ ಬಂದಾಗಲೇ ಒಂಥರ ಡಿಫ್ರೆಂಟ್, ಒಂಥರ ಹೊಸ ಚೇತನ ಬಂದಂಗೆ ಶಿರಾಗ ಆಯಿತು. ಅದೇ ಥರ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ನಾವೂ ಬಯಸಿದ್ವಿ. ಸಂಜಯ್ ಸರ್ ಹತ್ರ ನಾವು ಮಾತಾಡಿದ್ದು ಅದೇ, ನಮಗೆ ಒಳ್ಳೆ ಎಜುಕೇಷನ್ ಬೇಕು, ನಮಗೆ ಕಂಟಿನ್ಯೂಟಿ ಬೇಕು. ಅವರು ಪ್ರಾಪರ್ಲಿ ಹೇಳಿದ್ದು, ಸರ್ ನಿಮ್ಮ ಅದ್ರ ಬಗ್ಗೆ ಕೇರ್ ತೊಗೋಬೇಡಿ, ನಾವು ಅದನ್ನು ಮಾಡಿಕೊಡ್ತೀವಿ, ನಾವು ನಿಮ್ಮ ಆಸೆನ ಫಿಲ್ಫಿಲ್ ಮಾಡಿಕೊಡ್ತೀವಿ ಅಂತಲೇ ಹೇಳಿದರು. ನಾವು ಕಾರ್ಯಾಗಾರ ಮಾಡ್ತಾರಂತ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಅವರೊಂದು ಕಾರ್ಯಾಗಾರನೂ ಮಾಡಿ ಪೇರೆಂಟ್ಸ್ ಯಾವ ಥರ ಇರಬೇಕು, ಮಕ್ಕಳನ್ನ ಯಾವ ಥರ ಇದು ಮಾಡ್ಕೋಬೇಕು ಅನ್ನೋದನ್ನು ಸಮೇತ ಕರೆಸ್ಕೊಂಡು ಪೇರೆಂಟ್ಸು ಬಂದಿದ್ದಾರೆ, ಅವ್ರಿಗೂ ಒಂದು ಧನ್ಯವಾದಗಳು. ಮತ್ತು ಆಲ್ ಆಫ್ ಸ್ಟಾಫ್ ಅವ್ರಿಗೂ ಸಮೇತ ಧನ್ಯವಾದಗಳು ಅಂತ ಹೇಳ್ತೀನಿ.
ಬಾಲಾಜಿ ಅವರೇ, ಈಗ ನಿಮ್ಮ ಮಗಳನ್ನ ಸೇರಿಸಿದ್ರಲ್ಲ, ಈಗ ಈ ಥರ ನನ್ನ ಮಗಳ ಎಜುಕೇಷನ್ ಇರಬೇಕು ಅಂತ ನೀವು ಕನಸಿತ್ತು, ಅದು ಎಷ್ಟು ಪರ್ಸೆಂಟ್ ನಿಮಗೆ ರೀಚ್ ಆಗಿದೆ? ಇಲ್ಲ ಇಲ್ಲ, ನನ್ನ ಕನಸೇನಿರಲಿಲ್ಲ, ಆದರೆ ನನ್ನ ಮಗಳು ಒಂದು ಉತ್ತಮವಾದ ಪ್ರಜೆ ಆಗಬೇಕು. ಈಗ ನಾವು ಅವಳನ್ನ ಬರೀ ಎಜುಕೇಷನ್ ಸಿಸ್ಟಮಲ್ಲಿ ನೀನು ಓದು 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 ಅಂತ ಪ್ರೆಷರ್ ಹಾಕಿ ಅವಳನ್ನ ಡಿಪೆಂಡ್ ಮಾಡೋಕ್ಕಿಂತ ಅವಳಿಗೇನು ಇಷ್ಟ ಇರುತ್ತೆ ಅದನ್ನ ಕ್ಯೂರಿಕ್ಯುಲಮ್ನ ಅವಳು ಇಂಪ್ಯಾಕ್ಟ್ ಮಾಡಿಕೊಂಡ್ರೆ ಅವಳೊಂದು ಆ್ಯಕ್ಟಿವಿಟಿ ಅವಳೇ ಬೆಳೀತಾಳೆ. ಈಗ ನಾವು ಪ್ರೆಷರ್ ಹಾಕಿ ಅವಳನ್ನ ಬೆಳೆಸೋದಕ್ಕಿಂತ ಅವಳಿಗೇನು ಇಷ್ಟ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿದ್ರೆ ಅವಳಿಗೆ ಏನು ಬೇಕೋ ಅದನ್ನು ಅವಳೇ ಚಾಯ್ಸ್ ಮಾಡ್ಕೊತಾಳೆ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಎಷ್ಟು ಮೀಟ್ ಮಾಡಿದೆ ನಿಮ್ಮ ಒಂದು? ಇಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮಗೆ ತೃಪ್ತಿ ಇದೆ, ಅವರು ಎಜುಕೇಷನ್ ನಮಗೆ ತೃಪ್ತಿ ಇದೆ. ಮುಂದೆ ನೋಡೋಣ ಇನ್ನೂ ಹೇಗಾಗುತ್ತೆ ಏನು ಅಂತ ಮುಂದೆ ನೋಡೋಣ. ನಮಗೆ ಇನ್ನೂ ಟೈಮಿಂಗ್ ಇದೆಯಲ್ಲ, ಇನ್ನೂ ಬೇಸಿಕ್ ನೀಡಲ್ಲಿ ಇದರಿಂದ ನಮಗೂ ಏನು ಅನ್ನೋದು ಒಂದು ಗೊತ್ತಾಗಲ್ಲ. ಇನ್ನು ಮುಂದೆ ನಮಗೆ ಆದರೂ ಫಲ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಮೇಡಮ್, ನಿಮ್ಮ ಹೆಸರು? ಕೃಪಾ ಅಂತ, ಕೃಪಾ ಕೌಶಿಕ್. ಮಗನ ಮಗಳು? ಮಗಳು. ನನ್ನ ಮಗಳು ಇಲ್ಲಿಗೆ ಹೋಗ್ತಿಳೆ ಅಂತ ನನಗೆ ಆ ಸ್ಕೂಲ್ ಹೆಸರು ಹೇಳೋಕ್ಕೇ ಹೆಮ್ಮೆ ಇದೆ. ತುಂಬ ಚೆನ್ನಾಗಿದೆ ಸ್ಕೂಲು. ಸ್ಕೂಲ್ ಬಗ್ಗೆ ಈ ಥರ ಸ್ಕೂಲ್ ಇಡೀ ಶಿರಾದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿದೆ ಸ್ಕೂಲ್ ಎಜುಕೇಷನು, ಟೀಚರ್ಸು. ಅವಳು ನರ್ಸರಿಗೆ ಹೋಗ್ತಿದ್ದಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಎಲ್ ಕೆ ಜಿಗೆ ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ತುಂಬ ಚೆನ್ನಾಗಿದೆ ಸ್ಕೂಲು. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಎಜುಕೇಷನ್ ಸಿಗ್ತಾ ಇದೆ ಅಂತ ನಂಗೆ ಆಸೆ ಆಗ್ತಿದೆ. ಈ ಶಿರಾದಲ್ಲಿ ಇಂಥ ಸ್ಕೂಲ್ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ದೆ ನಾನು ಎಲ್ ಕೆ ಜಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ. ಇದೆ ಅಂತ ಗೊತ್ತಾದ್ಮೇಲೆ ಸೇರಿಸಿದ್ಮೇಲೆ ನಂಗೆ ತುಂಬ ಸ್ಯಾಟಿಸ್ಫೈ ಇದೆ ಸ್ಕೂಲ್ ಬಗ್ಗೆ. ಏನು ಚೇಂಜಸ್ ಕಂಡ್ರೆ ಮೇಡಮ್? ಅವಳು ನರ್ಸರಿಗೆ ಓದಬೇಕಾದ್ರೆ ಏನೇ ಆಗಲಿ ಒಂದು ರೈಮ್ಸ್ ಆಗಲಿ ಎ ಬಿ ಸಿ ಡಿ ಬರೆಯೋದಾಗಲಿ ಅವಳಿಗೇನು ಅಷ್ಟು ಇದ್ದ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ಬಿಡಿರೋ ಗೊತ್ತಿಲ್ಲ, ಅವಳಿಗೇನು ಬರ್ತಾನೆ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅವಳಾಗಳೇ ಹೋಮ್ವರ್ಕ್ ಮಾಡ್ಕೊತಾಳೆ, ರೈಮ್ಸು ಎಷ್ಟು ಹೇಳ್ತಾಳೆ ಅಂದರೆ 125 ಮೇಲೆ ಹೇಳ್ತಾಳೆ ರೈಮ್ಸ್, ಹೇಳ್ತಾನೇ ಇರ್ತಾಳೆ ಮನೇಲಿವ. ಒಂಥರ ಖುಷಿ, ಆ್ಯಕ್ಟಿವ್ ಆಗಿರ್ತಾಳೆ ಆವಾಗಲೂ. ಸ್ಕೂಲ್ ಅಂದರೆ ತುಂಬ ಇಷ್ಟ ಅವಳಿಗೆ, ಅದು ಈ ಸ್ಕೂಲಿಗೆ ಸೇರಿಸಿದ್ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಮಾತ್ರ. ಅವ್ರ ಮ್ಯಾಮ್ ಆಗಲಿ ಸ್ಕೂಲ್ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ, ನಮ್ಮಿಬ್ಬರಿಗೂ ತುಂಬ ಸ್ಯಾಟಿಸ್ಫೈ ಇದೆ ಸ್ಕೂಲ್ ಬಗ್ಗೆ. ನಿಮ್ಮ ಹೆಸರು ಮೇಡಮ್? ಆಕ್ಷಿ ಭಾಷಿನಿ. ಏನಾಗಿದ್ರೆ ಪ್ರಿನ್ಸಿಪಲ್? ಏನು ಅನಿಸುತ್ತೆ ಮೇಡಮ್ ಟೋಟಲ್ ಓವರಾಲ್? ಸರ್, ನಾನು ಸ್ಕೂಲ್ ವರ್ಕ್ ಮಾಡಿದ್ದೀನಿ, ಎಷ್ಟೋ ಸ್ಕೂಲ್ ವರ್ಕ್ ಮಾಡಿದ್ದೀನಿ, ಈ ಥರ ಸ್ಕೂಲ್ ನಾನು ನೋಡಿಯಲ್ಲ ಸರ್. ತುಂಬ ವೆರಿ ವೆರಿ ಡಿಫ್ರೆಂಟ್. ಎಷ್ಟು ಜನ ಟೀಚರ್ಸ್? ಟೀಚರ್ಸ್ ನಾವು 6 ಮೆಂಬರ್ಸ್ ಇದ್ದೀನಿ ಸರ್. ಮೇಡಮ್ ನಿಮ್ಮ ಹೆಸರು? ಸರ್, ನನ್ನ ಹೆಸರು ದಿವ್ಯಾವಾಣಿ. ನಾನು ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಮಾಡ್ತೀನಿ. ಓಕೆ, ನಿಮ್ಮ ಹೆಸರು? ಸಂಗೀತ. ನೀವೇನು? ರಿಸೆಪ್ಷನಿಸ್ಟ್. ಸರ್, ನಾನು ಸಂಗೀತ ಅಂತ ನರ್ಸರಿ ಕ್ಲಾಸ್ ಇವ್ರ ಜೊತೆ ಮಾಡ್ತೀನಿ. ನಾನು ಆ್ಯಕ್ಟಿವಿಟೀಸು ಕ್ಲಾಸು ಎಲ್ಲ ಮಾಡಿಸ್ತೀವಿ ಸರ್. ಫುಲ್ ಡಿಫ್ರೆಂಟ್ ಸ್ಕೂಲ್ ಅಂದರೆ ವರ್ಧಮಾನ ಅಂತ ಸರ್. ತುಂಬ ಅಂದರೆ ತುಂಬ ಡಿಫ್ರೆಂಟು. ಎಲ್ಲ ಥರದ ಆ್ಯಕ್ಟಿವಿಟಿನೂ ನಾವು ಮಾಡಿಸ್ತೀವಿ. ಮಕ್ಳಿಗೆ ಯಾವ್ಯಾವ ಥರ ಇಂಪಾರ್ಟೆನ್ಸ್ ಬೇಕು, ಮಕ್ಳಿಗೆ ಯಾವ್ಯಾವ ಥರ ಇಂಪ್ರೂವ್ಮೆಂಟ್ ಬೇಕು, ಗ್ರಾಸ್ ಮೋಟರ್ ಆಗಲಿ ಫೈನ್ ಮೋಟರ್ ಆಗಲಿ, ಅದೆಲ್ಲ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ. ಮತ್ತು ಯಾವುದೇ ಥರದ ಆ್ಯಕ್ಟಿವಿಟೀಸು ಇಲ್ಲಿ ಏನೇನು ಎಕ್ಸ್ಪ್ಲೇನ್ ಆಗಿದೆಯೋ ಇವತ್ತು, ಅದು ಎಲ್ಲ ಥರದ ಆ್ಯಕ್ಟಿವಿಟಿನೂ ನಾವು ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ನನ್ನ ಹೆಸರು ಜ್ಯೋತಿ ಅಂತ ಸರ್. ನಾನು ಇಲ್ಲಿ ಎಲ್ ಕೆ ಜಿ ಕ್ಲಾಸ್ ಟೀಚರ್ ಆಗಿದ್ದೀನಿ. ಎಲ್ ಕೆ ಜಿ ಮಕ್ಕಳ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಐ ಆಮ್ ಭಾಗ್ಯಶ್ರೀ ಸರ್. ನಾನು ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಂದೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಎಟ್ ದ ಸೇಮ್ ಟೈಮ್ ಯು ಕೆ ಜಿ ಕ್ಲಾಸ್ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ರಿಲೇಷನ್ ಅಂದರೆ ಏನು? ಸೊ ಐ ಆಮ್ ಹ್ಯಾಂಡ್ಲಿಂಗ್ ಆಲ್ ದ ಔಟ್ರೀಚ್ ಪ್ರೋಗ್ರಾಮ್ಸ್, ಅಂದರೆ ಹೊರಗಡೆ ಇರ್ತಕ್ಕಂಥ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋದು. ಸೊ ಇವಾಗ ಪ್ಲ್ಯಾನಿಂಗಲ್ಲಿದ್ವಿ, ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್. ಸೊ ಇದು ಫಸ್ಟ್ ವರ್ಕ್ ಶಾಪ್ ನಾವು ಮಾಡಿರ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಪ್ಲ್ಯಾನಿಂಗ್ಸ್ ಹಾಕೊಂಡಿದ್ವಿ. ಸೊ ಮಂತ್ಸ್ ಹೇಳ್ತೀರಾ? ಸೊ ಫ್ಯೂಚರ್ ಪ್ಲಾನಿಂಗ್ಸ್ ಅಂತಂದರೆ, ಸೊ ಅವ್ರ ಕ್ಯಾಂಪೇನ್ಸ್ ಲೈಕ್ ಡ್ರಾಯಿಂಗ್ ಕ್ಯಾಂಪೇನ್ಸ್ ಮಾಡೋದಿದೆ. ಸೊ ಡ್ರಾಮ್ಯಾಟಿಕ್ ಐ ಮೀನ್ ರೋಲ್ ಪ್ಲೇಸನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಿದೆ. ಐ ಮೀನ್ ಮಕ್ಕಳಿಗೆ ಒಂದೊಂದು ಕಾನ್ಸೆಪ್ಟನ್ನು ಕೂಡ ಒಂದು ಸಿನಾರಿ ಒಂದು ಡಿಫ್ರೆಂಟಾಗಿ ಇನ್ನೋವೇಟಿವ್ ಆಗಿ ಕಲಿಸೋದ್ರ ಮೂಲಕ ಲೈಫ್ ಸ್ಕಿಲ್ಲನ್ನು ಟೀಚ್ ಮಾಡಬೇಕು ಅನ್ನೋದು ಮೇನ್ ಇಂಟೆನ್ಷನ್. ಸೊ ಇವಾಗಿನ ಮಕ್ಕಳಿಗೆ ಬರೀ ಬುಕ್ಕಿಶ್ ಬೇಡ, ಸೊ ಔಟ್ ಆಫ್ ಬುಕ್ ಅನ್ನೋ ಥರ ಒಂದು ಕಾನ್ಸೆಪ್ಟನ್ನು ಕಲಿಸ್ಬೇಕು ಅನ್ನೋದು. ಸೈಕಾಲಜಿ ಬಗ್ಗೆ ಯಾರೇ ಎಸ್ ಸೈಕಾಲಜಿ ಬಿಕಾಸ್ ಬೇಸಿಕ್ ಬೇಸಿಕಲಿ ನಂದು MSc ಇನ್ ಚೈಲ್ಡ್ ಸೈಕಾಲಜಿ ಹೋಮ್ ಸೈನ್ಸಲ್ಲಿ. ಸೊ ಚೈಲ್ಡ್ ಅಕಾರ್ಡಿಂಗ್ ಟು ಸೈಕಾಲಜಿ ಓನ್ಲಿನೇ ನಾನು ಪ್ಲಾನ್ ಮಾಡ್ತಾ ಇರೋದು, ಎಲ್ಲ ಆಸ್ಪೆಕ್ಟ್ಸು ಕೂಡ. ಸೊ ರಿಸರ್ಚ್ ಕೂಡ ಆಗಿದೆ. ಮೇಡಮ್, ನೀವೀಗ ಸೈಕಾಲಜಿ ಸ್ಟಡಿ ಮಾಡಬೇಕು ಚಿಲ್ಡ್ರನ್ಸ್ದು, ಅದ್ರ ಬಗ್ಗೆ ಫೀಡ್ಬ್ಯಾಕ್ ಏನು ಮಾಡಬೇಕು ಅಂತ ಟೀಚರ್ಸ್ ಗೈಡ್ ಮಾಡ್ತಾರೆ? ಇಫ್ ದೇ ನೀಡ್, ಅವ್ರಿಗೆ ಬೇಕು ಅಥವಾ ಏನಾದ್ರು ಡೌಟ್ಸ್ ಇದ್ರೆ ನಾ ಗೈಡ್ ಮಾಡಿರ್ತೀನಿ. ಏನೋ ಮಗು ಓದಕ್ಕೆ ಕಟ ಮಾಡ್ತಾ ಇರುತ್ತೆ, ಓಕೆ, ಸ್ಟಾಪ್ ಯಾವ ಥರ ಇದು ಮಾಡಬೇಕು ಅಂತ ನೀವು ಟೀಚರ್ಸ್ಗೆ ಹೇಗೆ ಗೈಡ್ ಮಾಡ್ತೀರಾ? ಓಕೆ, ಈಗ ಯಾವ್ದಾರು ಎಕ್ಸಾಂಪಲ್ ಇದ್ರೆ ಹೇಳಿ. ಓಕೆ, ಒಂದು ಉದಾಹರಣೆ ಅಂತಂದರೆ, ಫಸ್ಟು ಮಗು ಇವಾಗ ನಮಗೆ ನರ್ಸರಿ ಮಗುವನ್ನು ತೊಗೊಂಡಾಗ ನರ್ಸರಿ ಮಗು ಹೇಳುತ್ತೆ, ಓಕೆ ನಾನು ಕಲರಿಂಗ್ ಮಾಡೋಕ್ಕೆ ಬಂದಾಗ ಮೇಡಮ್ ಹೇಳ್ತಾರೆ, ಮ್ಯಾಮ್ ಈ ಮಗು ಕ್ರಯಾನ್ ಕೊಟ್ಟರೆ ಕಲರಿಂಗ್ ಮಾಡಲ್ಲ. ಸೊ ಅವಾಗ ನಾವು ಫಸ್ಟ್ ಅನಲೈಸ್ ಮಾಡಬೇಕು, ಓಕೆ ಈ ಮಗು ಯಾಕೆ ಕಲರಿಂಗ್ ಮಾಡ್ತಾ ಇಲ್ಲ, ಓಕೆ ಮಗುದು ಫೈನ್ ಮೋಟರ್ ಸ್ಕಿಲ್ಲು ಡೆವಲಪ್ ಆಗಿದೆಯಲ್ಲ, ಫಸ್ಟ್ ನಾವು ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ ಆ ಫ್ಲೆಕ್ಸಿಬಿಲಿಟಿ ಮಗು ಕೈಲಿ ಇದೆಯೋ ಇಲ್ಲೋ. ಆ ಫ್ಲೆಕ್ಸಿಬಿಲಿಟಿ
ಬರೋದಕ್ಕೆ ನಾವೇನು ಮಾಡಬೇಕು? ಓಕೆ, ವಿ ಹ್ಯಾವ್ ಟು ಗಿವ್ ಸಮ್ ಆ್ಯಕ್ಟಿವಿಟೀಸ್, ಫೈನ್ ಮೋಟಾರ್ ಆ್ಯಕ್ಟಿವಿಟೀಸ್ ಅಂತ ಇದ್ದಾವೆ. ಸೊ ಲೇಸಿಂಗ್, ಅನ್ಲೇಸಿಂಗ್, ಬಟ್ನಿಂಗ್, ಅನ್ಬಟ್ನಿಂಗ್, ಸೊ ಪೆಗ್ ಬೋರ್ಡ್. ಸೊ ಈ ಥರ ಒಂದು ಫೈನ್ ಮೋಟಾರ್ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸನ್ನು ಕೊಟ್ಟಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ, ದೆನ್ ವಿ ಕ್ಯಾನ್ ಮೂವ್. ಆವಾಗ ನಾವು ಮಕ್ಳ ಕಡೆ ಕಲರಿಂಗ್ ಅಥವಾ ವರ್ಕನ್ನು ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಬೇಸಿಕ್ ಫಸ್ಟ್ ನಾವು ಸ್ಟಡಿ ಮಾಡ್ಕೊಂಡು ನೆಕ್ಸ್ಟ್ ವಿ ಕ್ಯಾನ್ ಕಮ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ಮಧುಗಿರಿ ತಾಲೂಕು ಬಡವನಹಳ್ಳಿಯ ವಿಠಲ ಭಜನಾ ಮಂಡಳಿ ಹಾಗೂ ಭಕ್ತಾದಿಗಳಿಂದ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನಡೆಸಲಾಯಿತು.
ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಪ್ರೌಢಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ನಮ್ಮ ದೇಶದಲ್ಲಿ ಕ್ರೀಡೆಗೆ ಯಾವುದೇ ದೊಡ್ಡ ಪ್ರೋತ್ಸಾಹ ಇಲ್ಲ. ನಾವು ಕ್ರೀಡೆಗೆ ಸಿದ್ಧಗೊಳ್ಳುವುದು ಕ್ರೀಡಾಕೂಟದ ಸಂದರ್ಭದಲ್ಲಿ ಮಾತ್ರ. ಮಕ್ಕಳಿಗೆ ತರಬೇತಿ ಕೊಡುವುದು ಕೂಡ ಇಂತಹ ಸಂದರ್ಭದಲ್ಲೇ. ನಮ್ಮ ಈ ಪದ್ಧತಿ ಬದಲಾಗಬೇಕಿದೆ. ಸರ್ವ ವಿಷಯಗಳಂತೆ ಕ್ರೀಡೆಯೂ ಸಹ ವಿದ್ಯೆಯಾಗಬೇಕು ಎಂದು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕುರುಬರಾಮನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜರುಗಿದ 2019-20 ಪ್ರೌಢಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲಾ ಸಂಸ್ಥಾಪಕರಾದ ಅಧ್ಯಕ್ಷ ಚಿದಾನಂದ ಗೌಡ ಹೇಳಿದರು. ನಮ್ಮ ಗ್ರಾಮಾಂತರ ಭಾಗ ಇರಬಹುದು, ಪಟ್ಟಣಗಳಿರ್ಬೋದು, ಒಂದು ಸರ್ಕಾರ ಮಾಡೋ ಕೆಲಸವನ್ನು ಸಿದ್ಧಾರ್ಥ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಅವರೇನು ಬದುಕಿದ್ದಾಗ ಯಾರೂ ಬೆನ್ನು ತಟ್ಟಲಿಲ್ಲ, ಅವ್ರು ಬದುಕಿದ್ದಾಗ ಯಾರೂ ಅವ್ರ ಪ್ರೋತ್ಸಾಹ ಕೊಡಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಯುವಕರು, ನೀವು ಆಸೆಗಣ್ಣಿನಿಂದ ನೀವ್ಯಾರು ಸ್ವಾರ್ಥಿಗಳಾಗಲ್ಲ. ನೀವೆಲ್ಲ ಸ್ವಾರ್ಥಿಗಳಾಗದಾಗ ಯಾವಾಗ ನೀವು ದೊಡ್ಡವರಾಗಿ ಎಜುಕೇಷನ್ ಮುಗಿಸಿ ಮದುವೆಯಾಗಿ ಮಕ್ಕಳು ಬಂದ ಸಂದರ್ಭಕ್ಕೆ ನಿಮ್ಮ ಸ್ವಾರ್ಥ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಊರಿನ ಬಗ್ಗೆ ಅಭಿಮಾನ ಇರುತ್ತೆ, ದೇಶದ ಬಗ್ಗೆ ಅಭಿಮಾನ ಇರುತ್ತೆ, ನೀವು ಓದಿದಂಥ ಶಾಲೆ ಬಗ್ಗೆ ಅಭಿಮಾನ ಇರುತ್ತೆ, ನಿಮ್ಮ ಜನಗಳ ಬಗ್ಗೆ ಅಭಿಮಾನ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಮುಂದೆ ಬಂದರೆ, ನಾನು ನಮ್ಮ ಹಳ್ಳಿ ನಮ್ಮ ಊರು ನಾನೇನಾದರೂ ಮಾಡ್ತೀನಿ ಅಂತ ಮುಂದೆ ಬಂದವ್ರನ್ನ ಬೆನ್ ತಟ್ಟುವಂಥ ಕಾರ್ಯಕ್ರಮನ ನಮ್ಮ ಹಿರಿಯರೆಲ್ಲ ಮಾಡಬೇಕಾಗತ್ತೆ. ಇನ್ನೇನು ಕೇಳಲ್ಲ, ಮಕ್ಕಳು ಕ್ರೀಡೆನಲ್ಲಿ ಗೆದ್ದರೆ ಬೆನ್ ತಟ್ಟಿದ್ರೆ ಎಷ್ಟು ಖುಷಿ ಆಗುತ್ತೋ, ಹಾಗೆ ನಮ್ಮಂಥವ್ರಿಗೂ ಕೂಡ ಬೆನ್ ತಟ್ಟಿದ್ರೆ ತುಂಬ ಖುಷಿ ಆಗುತ್ತೆ. ಯಾರೂ ಕೂಡ ಗಳಿಸಿ ಕೋಟಿ ಸಂಪಾದನೆ ಮಾಡಿ ಅದನ್ನು ಒತ್ಕೊಂಡು ಹೋಗಲ್ಲ, ಎಲ್ಲರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಪ್ರೋತ್ಸಾಹ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಥವಾ ಎಲ್ಲ ಹಿರಿಯರು ಯುವಕರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ದೇಶ ಮುಂದುವರಿಸಬಹುದು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕಲ್ಕೆರೆ ರವಿಕುಮಾರ್, ಮುಖ್ಯ ಶಿಕ್ಷಕ ಆತ್ಮರಾಮ್ ಪಿಹೆಚ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕುಮಾರ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಗಂಗಾಧರ್, ಜೆಡಿಎಸ್ ಮುಖಂಡರಾದ ಪ್ರಕಾಶ್ ಗೌಡ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕುಮಾರ್, ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ರಾಮಯ್ಯ, ಸಿಆರ್ಪಿ ತಿಪ್ಪೇಸ್ವಾಮಿ, ದಶರಥ್ ಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಭೂತಣ್ಣ, ಸದಸ್ಯರಾದ ರಾಮಣ್ಣ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಣ್ಣ, ಸದಸ್ಯರಾದ ಶ್ರೀನಿವಾಸ್, ಈರಣ್ಣ, ದಿ ಫ್ಲಾರೆನ್ಸ್ ಶಾಲೆಯ ಕಾರ್ಯದರ್ಶಿಗಳಾದ ಮೋಹನ್, ರಾಮಪ್ಪ, ನಾಗರಾಜು, ಮೆಕಾನಿಕ್ ರಾಜು, ಶಾಲೆಯ ಶಿಕ್ಷಕಿ ಅಂಬಿಕಾ, ಶಿಕ್ಷಕ ಅರಸಿಕೆರೆ ತಿಪ್ಪೇಸ್ವಾಮಿ, ಮೊಹಮ್ಮದ್ ಮೆಹಬೂಬ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.